ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಅವರ ರೋಗಗಳನ್ನು ವಾಸಿ ಮಾಡುವನು ರಿಪ್ರಿನ್ಸ್ ಪುಟ ಫೋರ್ ನೈನ್ ಸೆವೆನ್ ಝೀರೋ ಪುಟದ ಸಂಖ್ಯೆ ನೂರ ಐವತ್ತು ನೂರ ಐವತ್ತ ಒಂದು ಆತನು ಅವರ ರೋಗಗಳನ್ನು ಗುಣಪಡಿಸುವನು ಇಸ್ರಾಯೇಲರೊಡನೆ ದೇವರು ಧರ್ಮಶಾಸ್ತ್ರದ ಮೂಲಕವಾಗಿ ಮಾಡಿಕೊಂಡ ಒಡಂಬಡಿಕೆಯ ಪ್ರಕಾರ ನಿಯಮ ಉಲ್ಲಂಘನೆಗೆ ಶಿಕ್ಷೆಯಾಗಿ ವ್ಯಾಧಿ ಬರಮಾಡುವುದನ್ನು ಹಾಗೂ ವಿಧೇಯತೆಯ ಫಲವಾಗಿ ಆರೋಗ್ಯ ದಯ ಪಾಲಿಸುವುದನ್ನು ದೇವರು ಅನುಮೋದಿಸಿದ್ದನೆಂಬುವುದು ಬಹು ಸತ್ಯ ಆತನು ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬ ಪ್ರವಾದಿಯ ಹೇಳಿಕೆಯು ಧರ್ಮಶಾಸ್ತ್ರದ ಮೂಲಕವಾಗಿ ಒಡಂಬಡಿಕೆಯ ಪ್ರಕಾರ ಇಸ್ರಾಯೇಲರಿಗೆ ಶಾರೀರಿಕವಾಗಿ ಅನ್ವಯವಾಗುವುದು ನೂತನ ಸೃಷ್ಟಿಯಾದ ಸಭೆಗೆ ಅದು ಆತ್ಮಿಕವಾಗಿಯೂ ಸಹ ಅನ್ವಯವಾಗುವುದು ಆದರೆ ನೂತನ ಸೃಷ್ಟಿಯನ್ನು ಗುಣಪಡಿಸುವುದು ಮತ್ತು ಆತನ ಶರೀರವನ್ನು ಗುಣಪಡಿಸುವುದು ಬೇರೆ ಬೇರೆ ವಿಷಯಗಳಾಗಿರುವುದು ನೂತನ ಸೃಷ್ಟಿಯ ಶರೀರವು ನೋವನ್ನು ಅನುಭವಿಸುತ್ತಾ ಮರಣಕ್ಕೆ ಇಳಿದು ಹೋಗುವುದಾದರೂ ಆತನ ಆತ್ಮಿಕ ರೋಗಗಳನ್ನು ಮತ್ತು ಹೃದಯದ ಬೇನೆಗಳನ್ನು ಗುಣಪಡಿಸಲಾಗುವುದು ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ನೂತನ ಸೃಷ್ಟಿಗಳಾಗಿ ಹುಟ್ಟಿದ್ದಕ್ಕೆ ಇದ್ದ ಷರತ್ತು ಏನೆಂದರೆ ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿ ನಾವು ನಮ್ಮ ದೇಹ ಮತ್ತು ಅದರ ಇಚ್ಛೆ ಆಸಕ್ತಿಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಪೂರ್ಣ ಒಪ್ಪಿಸಿಕೊಡುವುದೆಂಬುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದು ಕರ್ತನ ಸಭೆಯೊಂದಿಗೆ ಬಹು ಪ್ರಾರಂಭದಿಂದಲೂ ನಡೆದ ರೀತಿಯಾಗಿ ಉಂಟಾದ ಬದಲಾವಣೆಯಲ್ಲ ದಾಖಲೆಗಳು ತೋರಿಸುವಷ್ಟರ ಮಟ್ಟಿಗೆ ಅಥವಾ ಬಹುಮನ್ ಬಹುಮಟ್ಟಿಗೆ ಯೇಸುವು ಮತ್ತು ಅಪೋಸ್ತಲರಿಂದ ಗುಣ ಮಾಡಲ್ಪಟ್ಟವರೆಲ್ಲರೂ ಪಾಪಿಗಳಾಗಿದ್ದರು ಅಪೋಸ್ತರಲ್ಲಿ ಯಾರಾದರೂ ಯಾವುದೇ ಒಂದು ರೋಗದಿಂದ ಗುಣ ಮಾಡಲ್ಪಟ್ಟಿರ ಪಟ್ಟಿದ್ದರೆನ್ನುವುದಕ್ಕೆ ಯಾವ ಒಂದು ದಾಖಲೆಗಳು ಇರುವುದಿಲ್ಲವೆಂಬುದು ಖಚಿತ ಭಕ್ತನಾದ ಪೌಲನು ಅನೇಕ ರೋಗಗಳನ್ನು ಗುಣಪಡಿಸಿದ್ದನಾದರೂ ಎಫ್ರೋದಿತನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದಾಗ ಅವನನ್ನು ಅದ್ಭುತವಾಗಿ ಗುಣಪಡಿಸುವ ಯಾವ ಪ್ರಯತ್ನವಾದರೂ ನಡೆದಿತ್ತೆನ್ನುವುದು ನಮಗೆ ತಿಳಿಸಲಾಗಿಲ್ಲ ಇದರಂತೆಯೇ ತಿಮೋತೆಯನ ಸಂಗತಿಯು ಭಕ್ತನಾದ ಪೌಲನು ಆತನಿಗೆ ತನ್ನ ತನ್ನ ಉಡಿ ವಸ್ತ್ರಗಳನ್ನು ಮತ್ತು ಕರವಸ್ತ್ರಗಳನ್ನು ಆತನ ಗುಣಪಡಿಸುವಿಕೆಗಾಗಿ ಕಳುಹಿಸಿರುವ ಅಥವಾ ತನ್ನನ್ನು ಸ್ವಸ್ಥಪಡಿಸಿಕೊಳ್ಳಲು ಪ್ರಾರ್ಥಿಸುವುದಕ್ಕೆ ಸೂಚಿಸಿರುವುದಾಗಲಿ ಇಲ್ಲವೇ ತಾನು ಅವನಿಗಾಗಿ ಪ್ರಾರ್ಥಿಸುವನೆಂದು ಹೇಳಿರುವುದಾಗಲಿ ಅಥವಾ ತನಗಾಗಿ ಪ್ರಾರ್ಥಿಸಲು ಇತರರನ್ನು ಕೇಳಿಕೊಳ್ಳಲು ಸೂಚಿಸಿರುವುದನ್ನಾಗಲಿ ನಮಗೆ ಕಂಡುಬಂದಿಲ್ಲ ಬದಲಾಗಿ ಅವನ ಹೊಟ್ಟೆಯಲ್ಲಿನ ಅಜೀರ್ಣತೆಯ ಸಲುವಾಗಿ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳಲು ಆತನು ಸಲಹೆ ಮಾಡುವನು ನಿಜವಾಗಿಯೂ ದೇವರಿಗೆ ಪ್ರತಿಷ್ಠಿತರಾದ ಜನರು ಶಾರೀರಿಕವಾಗಿ ಗುಣ ಹೊಂದಲು ಕೇಳಿಕೊಳ್ಳುವುದು ತಾವು ಯಾವುದನ್ನು ನಿರ್ದಿಷ್ಟವಾದ ಮರಣದ ಪರ್ಯಂತರ ಪ್ರತಿಷ್ಠೆ ಮಾಡಿ ಅರ್ಪಿಸಿಕೊಂಡಿರುವರೋ ಅದನ್ನು ಮತ್ತೆ ಹಿಂದೆ ಪಡೆಯುವ ಪ್ರಯತ್ನ ಮಾಡುವುದು ಮಾಡುವುದನ್ನು ಸೂಚಿಸುತ್ತದೆ ತನ್ನ ಜನರ ತನ್ನ ಸೇವೆಯಲ್ಲಿ ಪರಿಶ್ರಮಿಸಲು ಅವರಿಗೆ ಅಸಾಧಾರಣವಾದ ಆರೋಗ್ಯ ಬಲಗಳನ್ನು ನೀಡುವಂತಾಗಲು ಅವರು ಕೇಳಿಕೊಳ್ಳದೆ ಅವರ ಸಂಗತಿಗಳಲ್ಲಿ ವಿಶೇಷವಾಗಿ ಕರ್ತನು ತನ್ನ ಅಧಿಕಾರ ಸಾಧಿಸುವನು ಎಂಬುದು ಪೂರ್ಣವಾಗಿ ಬೇರೊಂದು ವಿಷಯವಾಗಿರುವುದು ಹೀಗಿರಲು ಶೀಘ್ರದಲ್ಲಿ ಸ್ಥಾಪನೆಯಾಗಿರುವ ಸ್ಥಾಪನೆಯಾಗಲಿರುವ ಮೆಸ್ಸಿಯನ ರಾಜ್ಯದಲ್ಲಿ ಮಾನವರಿಗೆ ಸಾಮಾನ್ಯವಾಗಿ ಬರಲಿರುವ ಆಶೀರ್ವಾದಗಳ ಮುನ್ಸೂಚನೆಯಾಗಿ ದೇವರು ಹೊರಗಿನವರ ಮಧ್ಯದಲ್ಲಿ ಅಂದರೆ ಪ್ರತಿಷ್ಠಿತರಲ್ಲದ ಜನರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನೆಂಬ ಅಂಶಕ್ಕೆ ಇದು ಯಾವ ವಿಧವಾಗಿಯೂ ವಿರೋಧವಾಗಿರುವುದಿಲ್ಲ ಇದಲ್ಲದೆ ಏಸು ಮತ್ತು ಅಪೋಸ್ತಲರು ನಡೆಸಿದ ಅದ್ಭುತಗಳು ರೋಗ ಹಿಡಿದವರೆಲ್ಲರನ್ನು ಗುಣಪಡಿಸಿ ನೋವು ದುಃಖಗಳನ್ನು ಹೊರಗಟ್ಟುವ ಪ್ರಯತ್ನಗಳಾಗಿರಲಿಲ್ಲವೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಅವು ಕೇವಲ ಸುವಾರ್ತೆಯ ಸಂದೇಶದ ಕಡೆಗೆ ಗಮನ ಸೆಳೆಯುವ ಉದ್ದೇಶಕ್ಕಾಗಿದ್ದವು ದೇವರು ಎಲ್ಲರ ಕಣ್ಣೀರುಗಳನ್ನು ಒರೆಸಿ ಅಲ್ಲಿ ನಿಟ್ಟುಸರಾಗಲಿ ಗೋಳಾಟವಾಗಲಿ ಮರಣವಾಗಲಿ ಇಲ್ಲದಿರುವಂತೆ ಮಾಡುವುದು ಮೆಸಿಯನ ಸಾವಿರ ವರ್ಷದ ಕಾಲದಲ್ಲಿ ಮತ್ತು ಅದು ಆ ಆಳ್ವಿಕೆಯ ಫಲವಾಗಿರುವುದು ಇಂದಿನ ಅಧ್ಯಯನವು ಈ ಅಭಿಪ್ರಾಯ ಅಭಿಪ್ರಾಯಕ್ಕೆ ಒಂದು ಪುರಾವೆಯನ್ನು ಒದಗಿಸುತ್ತದೆ ಏಸುವು ಕಫೆರ್ ನೋಮಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದನು ಆದರೆ ಅದು ಕೇವಲ ಗಮನ ಸೆಳೆಯುವ ಸಲುವಾಗಿತ್ತು ಆತನು ಕಫೇರ್ ನೋಮಿನಲ್ಲಿದ್ದ ಅನೇಕ ರೋಗಿಗಳನ್ನು ತನ್ನ ಹಿಂದೆ ಬಿಟ್ಟು ಅವರನ್ನು ನಿರಾಶೆಗೊಳಿಸಿ ಬೇರೆ ಊರು ಪಟ್ಟಣಗಳಿಗೆ ಹೋದನು ಹೀಗೆಯೇ ಆತನು ಸಿಲೋವಾ ಕೊಳವನ್ನು ದಾಟು ಹೋಗುತ್ತಿದ್ದಾಗ ಅಲ್ಲಿ ನೀರಿಗಿಳಿದು ಗುಣ ಹೊಂದುವ ಅವಕಾಶವನ್ನು ಕಾಯುತ್ತಿದ್ದ ಅಶಕ್ತರ ಒಂದು ದೊಡ್ಡ ಗುಂಪಿತ್ತು ಯೇಸು ಆ ಗುಂಪಿನಲ್ಲಿದ್ದ ಕೇವಲ ಒಬ್ಬನನ್ನು ಗಮನಿಸಿ ಅವನಿಗೆ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು ಶುದ್ಧನಾದ ಒಬ್ಬ ಕುಷ್ಠರೋಗಿಯ ಕೃತಜ್ಞತಾಭಾವ ಈ ದಿನದ ಅಧ್ಯಯನವು ಮತ್ತೊಂದು ಗುಣಪಡಿಸುವಿಕೆಯ ಸಂಗತಿಯ ಬಗ್ಗೆ ತಿಳಿಸುತ್ತದೆ ಕುಷ್ಠವು ಪಾಪದ ಒಂದು ವಿಧವಾಗಿದ್ದು ಅದು ಗುಣಪಡಿಸಲಾಗದ ಒಂದು ರೋಗವೆಂದು ಯಹುದ್ಯರಿಂದ ಪರಿಗಣಿಸಲ್ಪಟ್ಟಿತ್ತು ಈ ಪಾಠದಲ್ಲಿನ ಕುಷ್ಠರೋಗಿಯು ಯೇಸುವನ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದನು ಮತ್ತು ಅವನು ಬಂದು ಆತನ ಮುಂದೆ ಮೊಣಕಾಲೂರಿ ಕುಷ್ಠದಿಂದ ಗುಣವಾಗಲು ಬೇಡಿಕೊಂಡನು ಆತನ ವಿಜ್ಞಾಪನೆಗೆ ಉತ್ತರ ದೊರೆಯಿತು ಇದು ಆತನು ಏಸುವಿನ ಶಿಷ್ಯರಲ್ಲಿ ಒಟ್ಟಾಗಿದ್ದನೆಂಬ ಕಾರಣಕ್ಕಾಗಿಯಲ್ಲ ಅಥವಾ ಅವನು ಶಿಷ್ಯರಲ್ಲಿ ಒಬ್ಬನಾಗುವನೆಂದು ಮಾತು ಕೊಟ್ಟಿದ್ದೇನೆಂಬ ಕಾರಣಕ್ಕಾಗಿಯಲ್ಲ ಆದರೆ ಆತನು ತನ್ನ ನಂಬಿಕೆಯನ್ನು ತೋರ್ಪಡಿಸಿದ್ದ ಕಾರಣವಾಗಿತ್ತು ಮತ್ತು ಅವನು ಈ ಸಂಗತಿಯು ಏಸುವು ದೇವರ ಶಕ್ತಿಯನ್ನು ಪ್ರಯೋಗಿಸಿದ್ದನೆಂಬುದಕ್ಕೆ ಯಾಜಕರಿಗೆ ಒಂದು ಸಾಕ್ಷಿಯಾಗಿರುವಂತೆ ಮಾಡುವ ಸಲುವಾಗಿತ್ತು ಶುದ್ಧನಾದ ಕುಷ್ಠರೋಗಿಗೆ ತಾನು ಹೋಗಿ ಮೋಶೆಯ ನಿಯಮದ ಪ್ರಕಾರ ನಿಯಮವ ನೇಮಕವಾದ ಕಾಣಿಕೆಗಳನ್ನು ಅರ್ಪಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಯಾಜಕರಿಗೆ ತಾನು ಗುಣವಾದುದರ ಬಗ್ಗೆ ಸಾಕ್ಷಿ ನೀಡಿ ನೇಮದ ಪ್ರಕಾರ ತನ್ನನ್ನು ಅವರಿಂದ ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಹೇಳಲಾಗಿತ್ತು ಬಹು ವಿಶೇಷವಾದ ಈ ಅದ್ಭುತವನ್ನು ಇತರರಿಗೆ ತಿಳಿಸಬಾರದೆಂದು ಆ ಕುಷ್ಠರೋಗಿಗೆ ಏಸುವು ಬುದ್ಧಿ ಹೇಳಿ ಕಳಿಸಿದ್ದನು ಆದರೆ ಆತನಲ್ಲಿದ್ದ ಕೃತಜ್ಞತಾ ಭಾವವು ತನ್ನಲ್ಲಿ ಇದನ್ನು ಹಿಡಿದಿಟ್ಟುಕೊಳ್ಳಲು ಬಿಡಲಿಲ್ಲ ಆತನು ಹೋಗಿ ಎಲ್ಲ ಕಡೆಗಳಲ್ಲಿಯೂ ಇದನ್ನು ಹೇಳುತ್ತಾ ಬಂದಿದ್ದನು ಇದರ ಪರಿಣಾಮವಾಗಿ ಏಸುವಿಗೆ ಅನ್ ಅನಂತರ ದೊಡ್ಡ ಊರುಗಳನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ತನ್ನಿಂದ ಗುಣಪಡಿಸಿಕೊಳ್ಳಲು ಕರತಂದ ಬಹುಮಂದಿ ರೋಗಿಗಳು ಆತನ ಮೇಲೆ ಒತ್ತಾಗಿ ಬಿದ್ದುಕೊಂಡಿರುತ್ತಿದ್ದರು ಆದುದರಿಂದ ಆತನು ಪದೇ ಪದೇ ಹಳ್ಳಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದನು ಆದರೆ ಆಗಲೂ ಜನರು ಆತನಿಂದ ಗುಣಪಡಿಸಿಕೊಳ್ಳಲು ಎಲ್ಲ ಕಡೆಗಳಿಂದಲೂ ಕೂಡಿ ಬರುತ್ತಿದ್ದರು ಆದರೆ ಅಯ್ಯೋ ಅವರು ನಮ್ಮ ಕರ್ತನು ತನ್ನ ಹೆಜ್ಜೆಯ ಜಾಡನ್ನು ಅನುಸರಿಸುವ ಹಿಂಬಾಲಕರಾಗಿ ತನ್ನ ರಾಜ್ಯದಲ್ಲಿ ತನಗೆ ಸಬ ಸಹಬಾಧ್ಯರಾಗಲು ಅವರಿಗೆ ವಿಶೇಷವಾಗಿ ನೀಡಿದ ಮಹಾಭಾಗ್ಯಕ್ಕಿಂತಲೂ ಸಮಸ್ತವನ್ನು ಸರಿ ಮಾಡುವ ಕಾಲದಲ್ಲಿ ಬರುವ ಆಶೀರ್ವಾದಗಳನ್ನು ಅವರು ಅಧಿಕವಾಗಿ ಮೆಚ್ಚುವವರಾಗಿದ್ದರು ಕಾಲಕ್ರಮೇಣ ಆದಾಮನು ಪರಿಪೂರ್ಣತೆಯಿಂದ ಬಿದ್ದು ಹೋದ ಫಲವಾಗಿ ಉಂಟಾದ ದಂಡನೆಯಲ್ಲಿರುವ ಮತ್ತು ಕಲ್ವಾರಿಯಲ್ಲಿ ಸುರಿಸಲ್ಪಟ್ಟ ಅಮೂಲ್ಯವಾದ ರಕ್ತದಿಂದ ವಿಮೋಚಿತರಾದ ಆತನ ಸಂತತಿಯವರಲ್ಲಿ ದೂರವಾಗಿ ಹಾಗೂ ಸಮೀಪವಾಗಿರುವ ಪ್ರತಿಯೊಬ್ಬನಿಗೂ ಆತನ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡುವ ಆಶೀರ್ವಾದಗಳನ್ನು ಮತ್ತು ಸ್ವಸ್ಥತೆಯನ್ನು ದೊರಕಿಸಲಾಗುವುದು